ಜಿಲ್ಲೆ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರು ಹಾಗೂ ಅರಳೇಶ್ವರ ಮಧ್ಯದ ಜಮೀನಿನಲ್ಲಿ ಆನೆಯೊಂದು ಬಿಡುಬಿಟ್ಟಿದ್ದು ಬೆಳೆಗಳೆಲ್ಲ ನಾಶವಾದದ್ದನ್ನು ಕಂಡ ರೈತರು ಒಂಟಿ ಸಲಗನನ್ನು ಓಡಿಸಲು ಪ್ರಯತ್ನಿಸಿದಾಗ ಜನರ ಗದ್ದಲಕ್ಕೆ ದಿಕ್ಕು ತೋಚದಂತಾದ ಗಜರಾಜ ರೈತರ ಮೇಲೆ ದಾಳಿ ಮಾಡಿದ ಪರಿಣಾಮ ಓರ್ವ ರೈತ ಗಂಭೀರ ಗಾಯಗೊಂಡಿದ್ದು ಆತನನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹಾನಗಲ್ ತಾಲೂಕಿನಲ್ಲಿ ಬಿಡುಬಿಟ್ಟ ಒಂಟಿ ಸಲಗ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಲ್ಲಿ ಆನೆಯೊಂದು ಬಿಡುಬಿಟ್ಟಿದ್ದು ಮಂಗಳವಾರ ಬೆಳಗ್ಗೆ ಪಟ್ಟಣದ ಕೊರವಲಯದಲ್ಲಿ ಕಾಣಿಸಿಕೊಂಡ ಒಂಟಿ ಸಲಗ ಬುಧವಾರದಂದು ಅಕ್ಕಿ ಆಲೂರು ಹಾಗೂ ಅರಳೇಶ್ವರ ಮಧ್ಯದ ಜಮೀನಿನಲ್ಲಿ ಕಾಣಿಸಿಕೊಂಡಿದೆ ಈ ಆನೆ ಜಮೀನಿನಲ್ಲಿ ಬೆಳೆದ ಕಬ್ಬು ಗೋವಿನ ಜೋಳ ಮತ್ತು ಮಾವು ಬೆಳೆಗಳು ಆನೆಯ ಓಡಾಟಕ್ಕೆ ಬೆಳೆಗಳೆಲ್ಲ ನೆಲಕಚ್ಚಿ ನಾಶವಾಗಿರುವುದನ್ನು ಕಂಡ ರೈತರು ಆನೆಯನ್ನ ಓಡಿಸಲು ಹೋದಾಗ ಜನರ ಕೇಕೆ ಸೌಂಡಿಗೆ ಬೆದರಿದ ಒಂಟಿ ಸಲಗ ರೈತರ ಮೇಲೆ ದಾಳಿ ಮಾಡಿದ ಪರಿಣಾಮ ಅಕ್ಕಿ ಆಲೂರಿನ ಖಾದರ್ ಬಾಳೂರು ಎಂಬ ರೈತನಿಗೆ ಗಂಭೀರ ಗಾಯಗಳಾಗಿತ್ತು ರೈತನನ್ನ ಅಕ್ಕಿ ಆಲೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ರೈತನ ಸ್ಥಿತಿ ಗಂಭೀರವಾಗಿರೋದ್ರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ತಿಳಿದುಬಂದಿದೆ ಕಳೆದ ಎರಡು ದಿನಗಳಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಯವರು ಅಕ್ಕಿ ಆಲೂರು ಮತ್ತು ಹಾನಗಲ್ ಹೊರವಲಯದ ಜಮೀನಿನಲ್ಲಿ ಬಿಡುಬಿಟ್ಟಿದ್ದಾರೆ ಇದೇ ರೀತಿ ಮುಂದುವರೆದರೆ ರೈತರು ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ ಇದರಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಆದಷ್ಟು ಬೇಗನೆ ಆನೆಯನ್ನು ಸೆರೆ ಹಿಡಿದು ಕಾಡಿಗೆ ಬಿಡಬೇಕೆಂದು ರೈತರು ಮನವಿ ಮಾಡಿಕೊಂಡಿದ್ದಾರೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ